ಇತ್ತೀಚಿನ ದಿನಗಳಲ್ಲಿ ಕಲಿಕೆಯ ಪ್ರತಿಯೊಂದು ಹಂತದಲ್ಲಿ ಕೂಡ ವಿದ್ಯಾರ್ಥಿಗಳು ಕೌಶಲ್ಯವನ್ನು ಮೈಗೂಡಿಸಿಕೊಂಡು ವೃತ್ತಿ ಜೀವನಕ್ಕೆ ಸಜ್ಜಾಗಲು ಸದಾ ಪ್ರಯತ್ನಶೀಲರಾಗಿರಬೇಕು. ಇನ್ನು ಶ್ರೀದೇವಿ ಸಂಸ್ಥೆಯಲ್ಲಿ ವಿಶೇಷ ಕೌಶಲ್ಯ ತರಬೇತಿ ಕೇಂದ್ರ ಪ್ರಾರಂಭಿಸುವುದು ಸಂತೋಷದ ವಿಷಯವಾಗಿದೆ ಎಂದು ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಉಲಿನಾಯ್ಕರ್ ತಿಳಿಸಿದ್ದಾರೆ. ನಗರದ ಶಿರಾ ರಸ್ತೆಯ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕೌಶಲ್ಯ ವಿಕಾಸ ಶಿಕ್ಷಣ ಎಂಬ ಕಾರ್ಯಕ್ರಮವನ್ನು ಡಿಸೆಂಬರ್ 14 ರಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ತುಮಕೂರು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಕೌಶಲ್ಯ ಕರ್ನಾಟಕದ ಅಡಿಯಲ್ಲಿ ಕೌಶಲ್ಯ ವಿಕಾಸ ಶಿಕ್ಷಣ ಕೇಂದ್ರ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಯಾದ ಕೆ ಶ್ರೀನಿವಾಸ್ ರವರು ಮಾತನಾಡುತ್ತಾ ವಿವಿಧ ವೃತ್ತಿಗೆ ಸಂಬಂಧಪಟ್ಟಂತೆ ಇತರೆ ಕೌಶಲ್ಯ ಹೊಂದಿರುವ ತರಬೇತಿ ಹೊಂದಿರುವ ಸುಮಾರು 2008 ರಲ್ಲಿ ವಿದ್ಯಾಪೀಠ ಎಂಬ ಯೋಜನೆ ಜಾರಿಗೆ ಬಂತು ಎಂದರು. ತುಮಕೂರಿನ ಎಂಎಸ್ಡಿಇ ಜನಶಿಕ್ಷಣ ಸಂಸ್ಥಾನದ ನಿರ್ದೇಶಕರಾದ ಆರ್ಎಚ್ ಸುಕನ್ಯಾ ಮಾತನಾಡುತ್ತಾ ಕೌಶಲ್ಯ ಶಿಕ್ಷಣ ಎಂಬುದು ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣ ಪಡೆಯಬಹುದು. 1994 ರಲ್ಲಿ ವಿಶೇಷವಾಗಿ ವೃತ್ತಿ ಶಿಕ್ಷಣವನ್ನು ನೀಡುವುದರಲ್ಲಿ ಕೌಶಲ್ಯ ಶಿಕ್ಷಣ ಕೇಂದ್ರ ನಿರುದ್ಯೋಗ ಯುವಕ ಯುವತಿಯರಿಗೆ ಸುಮಾರು 2 ಲಕ್ಷದಿಂದ 3 ಲಕ್ಷದವರೆಗೆ ಪಡೆಯಲಾಗಿತ್ತು ಎಂದರು. ಕಾರ್ಯಕ್ರಮದಲ್ಲಿ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಟ್ರಸ್ಟಿಯಾದ ಅಂಬಿಕಾ ಎಂ ಹುಲಿನಾಯ್ಕರ್ ಅವರು ಮಾತನಾಡುತ್ತಾ ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ವೃತ್ತಿಯಿಂದ ಉದಾಹರಣೆಗೆ ದೇವಾಲಯದಲ್ಲಿ ಪೂಜೆ ಮಾಡುವವರನ್ನು ಬ್ರಾಹ್ಮಣ ಎಂದು ಕರೆದರು. ಯುದ್ಧದಲ್ಲಿ ನಿಂತು ಗಡಿಯನ್ನು ಕಾಪಾಡಿಕೊಂಡು ರಾಜ್ಯವನ್ನು ಆಳ್ವಿಕೆ ಮಾಡುವವರಿಗೆ ಕ್ಷತ್ರಿಯ ಎಂದು ಕರೆದರು. ಇವೆಲ್ಲವೂ ಕೌಶಲ್ಯದಿಂದಲೇ ಆಗಿತ್ತು. ಮನೆಯಲ್ಲಿ ಪೂಜೆ ಮಾಡುತ್ತಾ ಕಲಿಯುತ್ತಾ ಬಂದವರು ಎಂದು ಅರ್ಥಪೂರ್ಣವಾಗಿ ವಿವರಿಸಿದರು. ಕೌಶಲ್ಯ ಎಂಬುದು ಒಂದು ರೀತಿಯ ಇತಿಹಾಸವಾಗಿದೆ ಎಂದರು. ಹೇಗೆ ಆಯ್ತು ಅಂತಂದ್ರೆ ಅವರವರು ಬೆಳೆಸ್ಕೊಂಡು ಬಂದಿರೋ ಕೌಶಲ್ಯದಿಂದ ಆಯ್ತು. ಇದು ವೇದ ಪುರಾಣ ಹಾಗೂ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದವ್ರಿಗೆಲ್ಲ ಬ್ರಾಹ್ಮಣರು ಅಂತ ಕರೆದ್ರು. ಯುದ್ಧದಲ್ಲಿ ನಿಂತು ಗಡಿಯನ್ನು ಕಾಪಾಡಿಕೊಂಡು ರಾಜ್ಯ ಆಳ್ತಾ ಇರೋರ್ಗೆಲ್ಲ ಕ್ಷತ್ರಿಯರು ಅಂತ ಆಯ್ತು. ಅದಾದ್ಮೇಲೆ ವೈಶ್ಯರು, ಯಾರು ಬಿಸ್ನೆಸ್ ಮಾಡ್ತಾ ಇದ್ರು ಅವ್ರಿಗೆಲ್ಲ ವೈಶ್ಯರು ಅಂತ ಆಯ್ತು. ಮತ್ತೆ ನಿಜವಾಗ್ಲೂ ನಿಂತು ಬಿಸಿಲಲ್ಲಿ ದುಡಿದು ಎಲ್ಲ ಕೆಲಸ ಮಾಡೋರಿಗೆ ಶೂದ್ರರು ಅಂತ ಆಯ್ತು. ಇದು ಹೇಗಾಯ್ತು ಅಂತಂದ್ರೆ ಕೌಶಲ್ಯದ ಮೇಲೆ ಆಗಿತ್ತು. ಮುಂದೆ ಮುಂದೆ ಬರ್ತಾ ಬರ್ತಾ ಏನಾಯ್ತು ಅಂತಂದ್ರೆ, ಈಗ ಒಬ್ಬ ಸಾಮಾನ್ಯವಾಗಿ ಒಬ್ಬ ಪೂಜೆ ಮಾಡೋದ ಅಂತಾನೆ ತಗೊಳ್ಳಿ, ವೇದಾಭ್ಯಾಸ ಮನೆಯಲ್ಲಿ ನೋಡ್ತಾ 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 ಮಕ್ಕಳು ಅದನ್ನೇ ಕಲಿತಾ ಬಂದ್ರು. ಅವ್ರಿಗೆ ಎಕ್ಸ್ಟ್ರಾ ಮತ್ತೆ ಹೋಗಿ ಆಚೆ ಹೋಗಿ ವೇದ ಕಲಿಯುವಂತ ಒಂದು ಪರಿಸ್ಥಿತಿ ಇರ್ತಿರ್ಲಿಲ್ಲ. ಅದಕ್ಕೆ ಏನಾಯ್ತು, ಮಕ್ಕಳು ಸಹ ಅದನ್ನೇ ಮುಂದುವರಿಸ್ತಾ ಇದ್ರು. ಅದೇ ಒಂದು ಬಿಸ್ನೆಸ್ ಆಗಿರ್ತಿದ್ರೆ ಅವ್ರಿಗೆ ಆಗ್ಲೇ, ಈಗ ಹೊಸ ಟರ್ಮಿನಾಲಜಿ ನಾವು ಅಕೌಂಟಿಂಗ್ ಟ್ಯಾಲಿ ಅಂತೆಲ್ಲ ಯೂಸ್ ಮಾಡ್ತೀವಿ, ಆಗಿನ ಕಾಲದಲ್ಲಿ ಹೇಗೆ ಲೆಕ್ಕ ಹಾಕ್ಬೇಕು ಅಂತ ಮನೆಯಲ್ಲಿ ತಂದೆ ಮಾಡ್ತಾ ಇದ್ದಿದ್ ನೋಡಿ ನೋಡಿ ಮಕ್ಕಳು ಕಲ್ತ್ಬಿಡೋರು. ಈ ಒಂದು ಮನಸ್ಥಿತಿಯಲ್ಲಿ ಒಂದೇ ಮನೆಯಲ್ಲಿ ಅದು ಮುಂದೆ ಬರ್ಕೊಂಡು ಬರ್ತಾ ಇತ್ತು. ಈಗ ಆಗಿ ಆಗಿ ಎಷ್ಟು ವರ್ಷಗಳ ಕಾಲ ಆಯ್ತು ಅಂತಂದ್ರೆ ಅದು ಒಂದು ಜಾತಿಯಾಗಿ ಪರಿಣಾಮ ಆಯ್ತು. ಈಗೆಲ್ಲ ನಾವು ಅದನ್ನ ಒಂದು ಜಾತಿ ವ್ಯವಸ್ಥೆಗೆ ಅದನ್ನ ಅಂಟಿಸ್ಬಿಟ್ಟಿದ್ದೀವಿ. ಆದ್ರೆ ಶುರುವಾಗಿದ್ದು ಸಮಾಜದಲ್ಲಿ ಆ ರೀತಿ ಶುರು ಆಗಿರ್ಲಿಲ್ಲ. ಶುರು ಆಗಿದ್ದು ಒಂದು ಈಸಿ ಆಗ್ಲಿ, ಒಂದು ವ್ಯವಸ್ಥೆ ಈಸಿ ಆಗ್ಲಿ, ಮತ್ತೆ ಮೊದಲಿನಿಂದ ಅಕೌಂಟಿಂಗ್ ಲೆಕ್ಕಾಚಾರ ಕಲಿಯೋದಿಕ್ಕೂ ಮನೆಯಲ್ಲಿ ಬರ್ತಾನೆ ಹುಟ್ಟದಾಗಿಂದ ಅಂದ್ರೆ. ಇದೇ ಸಂದರ್ಭದಲ್ಲಿ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕರಾದ ಡಾಕ್ಟರ್ ರಮಣ್ ಆರ್ ಉಲಿನಾಯ್ಕರ್, ಶ್ರೀದೇವಿ ಮಾನವ ಸಂಪನ್ಮೂಲ ವಿಭಾಗದ ಎಂಎಸ್ ಪಾಟೀಲ್ ರವರು ಕೌಶಲ್ಯ ವಿಕಾಸ ಶಿಕ್ಷಣಕ್ಕೆ ಶುಭ ಹಾರೈಸಿದರು. ಒಂದು ವಿಶೇಷ ತರಬೇತಿ ಸ್ಕಿಲ್ಗಳನ್ನು ಕೊಟ್ಟಂತೂ ಸಹಿತ ಒಂದು ಸಂತೋಷ ಅನಿಸ್ತಾ ಇದೆ. ಕಳೆದ ವರ್ಷ ಅನೇಕರಿಗೆ ನೆನಪಿರಬಹುದು, ಇಡೀ ಜಗತ್ತೇ ಕೋವಿಡ್ ನಿಂದ ತತ್ತರಿಸೋಯಿತು, ಲಕ್ಷಾಂತರ ಜನ ಅವನತ್ತಿದ್ರು, ಲಕ್ಷಾಂತರ ಜನ ಅದರಿಂದ ಕಷ್ಟ ಅನುಭವಿಸಿದ್ರು, ಬಹಳಷ್ಟು ದೇಶಗಳು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿ ನಲುಗಿದವು, ಈಗಲೂ ಅದು ಮುಂದುವರೆದಿದೆ. ಕೋವಿಡ್ ಪರಿಣಾಮ ಆಗಿ ಅಂದು ಕೋವಿಡ್ ನಿಂದ ಸಫರಾದಂತವರು ಇಂದೂ ಸಹಿತ ಅದರ ಸೀಕ್ವಲ್ ಆಗಿ, ಅದರ ಪರಿಣಾಮವಾಗಿ ಅನೇಕ ಜನರು ಇನ್ನೂ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಇದೆಲ್ಲ ನಮಗೆ ನೆನಪಿದೆ. ಒಂದು ಮಾತಿದೆ, ಎನಿ ಡಿಸಾಸ್ಟರ್ಸ್ ಕ್ಯಾಲಮಿಟಿ ವಿಲ್ ಗಿವ್ ಸಮ್ ಅದರ್ ಅಪಾರ್ಚುನಿಟಿ, ಮತ್ತೊಂದು ಡೋರ್ ತೆಗಿತಾ ಇದ್ದಾರೆ ನಮಗೆ ಬರುವಂತ.
ತುಮಕೂರು ಜಿಲ್ಲಾ ಸಹಾಯಕ ಕೌಶಲ್ಯಾಭಿವೃದ್ಧಿ ಅಧಿಕಾರಿಯಾದ ಬಿ ವಿಶ್ವೇಶ್ವರರವರು ಮಾತನಾಡುತ್ತಾ ಜ್ಞಾನ ಕೌಶಲ್ಯ ಶಿಸ್ತು ಯಾವ ರೀತಿಯ ಉತ್ತೇಜನ ಪಡೆಯುವುದು ಹೇಗೆ ಪ್ರಾಮಾಣಿಕತೆ ನೈಪುಣ್ಯತೆ ಯಾವ ರೀತಿಯಲ್ಲಿ ಬೆಳೆಸಿಕೊಳ್ಳಬೇಕು ಪ್ರತಿಯೊಬ್ಬರೂ ಜೀವನದಲ್ಲಿ ದೊಡ್ಡ ದೊಡ್ಡ ಗುರಿ ಮತ್ತು ಕನಸು ಇಟ್ಟುಕೊಂಡು ಮುಂದೆ ನಡೆಯಬೇಕು ಎಂದು ಅರ್ಥಪೂರ್ಣವಾಗಿ ವಿವರಿಸಿದರು ಸಾಧಿಸಬೇಕಾದರೆ ಅದಕ್ಕೆ ಕಠಿಣ ಪರಿಶ್ರಮ ಬೇಕು ಅನ್ನೋದನ್ನ ಹೇಳಲಾಗಿದೆ ಪರ್ಸಿವಿಯರೆನ್ಸ್ ಇಸ್ ದಿ ರೂಟ್ ಟು ಆಲ್ ದಿ ಅಚೀವ್ಮೆಂಟ್ಸ್ ಪರ್ಸಿವಿಯರೆನ್ಸ್ ಜೊತೆಗೆ ಕಮಿಟ್ಮೆಂಟ್ ಇರಬೇಕು ನಾನು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಬೇಕು ಒಂದು ಗುರಿಯನ್ನು ತಲುಪಬೇಕು ಗುರಿಯನ್ನು ಮುಟ್ಟುವವರೆಗೆ ಇದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಕಥೆ ಹೇಳಿ ನಾನು ಮುಗಿಸ್ತೇನೆ ಇದು ಪಂಚತಂತ್ರದಲ್ಲಿ ಹೇಳುವಂತಹ ಕಥೆ ಮಹಾರಾಜ ತನ್ನ ಎಲ್ಲ ಮಕ್ಕಳು ಬಹಳ ದಡ್ಡರಾಗಿರ್ತಾರೆ ಅವರಿಗೆ ಯಾವುದೇ ತರಹದ ವಿದ್ಯಾಭ್ಯಾಸ ಇರುವುದಿಲ್ಲ ಒಂದು ಗುರುವಿನ ಮನೆಗೆ ಕಳಿಸ್ತಾನೆ ಆ ಮಕ್ಕಳೆಲ್ಲ ರಾಜಮಹಲ್ನಲ್ಲಿ ಬೆಳೆದಂತವರು ರಾಜಕುಮಾರರು ಯಾವುದೇ ತರಹದ ಒಂದು ಆಸಕ್ತಿ ಇಲ್ಲ ಯಾವುದೇ ತರಹದ ಒಂದು ಇಲ್ಲ ಹಠ ಪಾಠ ಮಾಡಿಕೊಂಡು ಬೆಳೆದವರು ಗುರುಕುಲಕ್ಕೆ ಹೋದಾಗ ಗುರುಮಾತೆ ಅಯ್ಯೋ ರಾಜಕುಮಾರರು ಬಂದಿದ್ದಾರೆ ಇವ್ರಿಗೆ ಏನಾದ್ರೂ ಮಾಡಬೇಕಂತ ಹೇಳಿ ಮೊದಲನೇ ದಿನ ಇನ್ನೇನೆಲ್ಲ ಪ್ರೀತಿಯಿಂದ ಭೋಜನವನ್ನು ಮಾಡಬೇಕಂತ ಸಿದ್ಧ ಮಾಡ್ತಾ ಇರ್ತಾಳೆ ಆವಾಗ ಗುರು ಬರ್ತಾರೆ ಹೇಳ್ತಾರೆ ಇವತ್ತಿನಿಂದ ಈ ಮಕ್ಕಳಿಗೆ ಭೋಜನದಲ್ಲಿ ಬೇವಿನ ರಸದೊಂದಿಗೆ ಉಣಿಸು ಇದೆಲ್ಲ ಫಲ ಇದನ್ನೆಲ್ಲ ಬಿಟ್ಬಿಡ ಅಂತ ಅವತ್ತು ಗುರುಮಾತೆ ಕೇಳ್ತಾರೆ ಏನು ಇದು ಇಲ್ಲ ಇಲ್ಲ ಹೇಳಿದಷ್ಟು ಮಾಡಂತ ಅಂದ್ರೆ ಮಕ್ಕಳಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಎಂತ ಇಲ್ಲ ಏನೋ ಕಲಿತಾರೆ ಸೊ ಗುರುಮಾತೆ ದಿನ ಬಹಳ ಕಷ್ಟದಿಂದ ಬೇವಿನ ರಸದೊಂದಿಗೆ ಮಿಶ್ರಣವಾದ ಆಹಾರವನ್ನು ಬಡಿಸ್ತಿರ್ತಾಳೆ ಮಕ್ಕಳು ಏನೋ ತಿಂತ ಇರ್ತವೆ ಏನೋ ಮಾಡ್ಕೊಂಡಿರ್ತಾರೆ ಬಹಳ ದಿನಗಳ ನಂತರ ಒಂದಿನ ಊಟಕ್ಕೆ ಇದೇ ತರ ಕುಳಿತಿರ್ತಾರೆ ಗುರುಗಳು ಕೂತಿರ್ತಾರೆ ಒಂದು ಈ ರಾಜಕುಮಾರ ಆಗಲೇ ಅಷ್ಟೊತ್ತಿಗೆ ಆಗಲೇ ವಿದ್ಯಾಭ್ಯಾಸ ಕಲಿತಿರ್ತಾರೆ ಸ್ವಲ್ಪ ಈ ವೇಳೆ ಶ್ರೀದೇವಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಹೆಮ್ಮಾರ್ ಹುಲಿನಾಯ್ಕರ್ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಯಾದ ಕೆ ಶ್ರೀನಿವಾಸ್ ಟ್ರಸ್ಟಿಯಾದ ಅಂಬಿಕಾ ಎಂ ಹುಲಿನಾಯ್ಕರ್ ಜನಶಿಕ್ಷಣ ಸಂಸ್ಥಾನದ ನಿರ್ದೇಶಕರಾದ ಆರ್ ಎಚ್ ಸುಕನ್ಯಾ ಜಿಲ್ಲಾ ಸಹಾಯಕ ಕೌಶಲ್ಯಾಭಿವೃದ್ಧಿ ಅಧಿಕಾರಿಯಾದ ಬಿ ವಿಶ್ವೇಶ್ವರ ಶ್ರೀದೇವಿ ಕಾಲೇಜಿನ ಆಡಳಿತಾಧಿಕಾರಿಯಾದ ಟಿವಿ ಬ್ರಹ್ಮದೇವಯ್ಯ ಶ್ರೀದೇವಿ ಎಂಬಿಎ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಎಸ್ ರಾಮಕೃಷ್ಣ ಪ್ರೊಫೆಸರ್ ಮುಬಾರಕ್ ಪ್ರೊಫೆಸರ್ ಎಲ್ ಗಿರೀಶ್ ಮುಂತಾದವರು ಹಾಜರಿದ್ದರು ಅಮೋಕ್ ಟಿವಿ ತುಮಕೂರು